ನಮಗೆಲ್ಲ ಜೀವನದಲ್ಲಿ ಅತಿ ಮುಖ್ಯವಾದದ್ದು ಏನು ಅಂದರೆ ಅದು ಪ್ರಕೃತಿ. ದಿನದಿನದ ಚರ್ಚೆ, ಕೆಲಸದ ಒತ್ತಡ ಮತ್ತು ತಂತ್ರಜ್ಞಾನದ ಸದ್ದುಗಳಲ್ಲಿ ನಾವು ಮುಳುಗಿರುವಾಗ ನಿಜವಾದ ಶಾಂತಿ ಸಿಗೋದು ನಮಗೆ ಪ್ರಕೃತಿಯಲ್ಲಿ ಮಾತ್ರ. ಪರ್ವತಗಳ ತುದಿಯಲ್ಲಿ ಒಬ್ಬಂಟಿಯಾಗಿ ಕೂರುವುದು ಎಷ್ಟೋ ಅರ್ಥಪೂರ್ಣವಾದಂಥ ಅನುಭವ. ಸೂರ್ಯಾಸ್ತದ ಆ ಮೋಜಿನ ದೃಶ್ಯ, ರಾತ್ರಿಯ ಮಿನುಗುವ ನಕ್ಷತ್ರಗಳು ಮತ್ತು ಬೆಳಗಿನ ಸೂರ್ಯೋದಯದ ಆ ದೃಶ್ಯ ನೋಡಿದರೆ ಮನಸ್ಸು ಎಷ್ಟೋ ಶಾಂತವಾಗುತ್ತದೆ. ಈ ರೀತಿ ಪ್ರಕೃತಿಯ ಮಡಿಲಿನಲ್ಲಿ ಆಗಾಗ ಮಲಗುತ್ತಿದ್ದರೆ ನಮ್ಮ ಶಾಂತಿ ಮತ್ತೆ ಮರುಜನ್ಮ ಪಡೆಯುತ್ತದೆ. ಅಲ್ಲೋಡ ಪ್ರಪಂಚ ಎಷ್ಟು ಸುಂದರವಾಗಿದೆ ಅಲ್ಲೋಡ, ಆಕಾಶ ನೋಡು ಅಲ್ಲೋಡ, ಕಾಗೆ ಹಾರ್ತಿದೆ ನೋಡು ಅಲ್ಲೋಡ, ಆ ಲೈಟ್ ಕಂಬ ನೋಡು, ಇದನ್ನೆಲ್ಲ ನೀನು ನೋಡಿದ್ಯಾ? ನೀನು ಹೊರಗೆ ಬಾ, ಇನ್ನು ಏನೋ ತೋರಿಸ್ತೀನಿ. ಒಂದು ಅಡ್ವೆಂಚರ್ ಮಾಡ್ಕೊಂಡ್ ಬರೋಣ ಅಂತ ಮ್ಯೂನಿಕ್ ಇಂದ ಹೊರಟೆ. ಬೇಗ ಹೋಗೋಣ ಅಂತ ಹೈವೇ ಹಿಡ್ಕೊಂಡು ಒಂದ್ ಲೇಕ್ ಹತ್ರ ರೀಚ್ ಆಗಿ ಆಮೇಲೆ ಆ ಲೇಕ್ ಇಂದ ಹೈಕಿಂಗ್ ಮಾಡ್ಕೊಂಡು ಹೋಗ್ತೀನಿ. ಇಲ್ಲೇ ಎಲಿವೇಶನ್ ಹತ್ತುತ್ತಾ ಇದೀವಿ ಒಂಚೂರು. ನಾನು ಹೈಕಿಂಗ್ ಮಾಡೋದು ಒಂಚೂರು ಎಲಿವೇಶನ್ ಒಂಚೂರು ಕಮ್ಮಿ ಆಗುತ್ತೆ. ಇದೇ ಇದೆ ಅನ್ಸುತ್ತೆ ಪಾರ್ಕಿಂಗು, ಈ ಪಾರ್ಕಿಂಗಲ್ಲೇ ಹಾಕ್ಬಿಟ್ಟು ಹೋಗೋದು. ಸೊ ಇದನ್ನ ಪರ್ಚೇಸ್ ಮಾಡ್ಕೊಂಬಂದು ಎಲ್ಲ ಕಡೆ ಹೆಲ್ಮೆಟ್ ಕ್ಯಾರಿ ಮಾಡ್ಕೊಂಡು ಓಡಾಡೋ ಬದಲು ಇವಾಗ ಗಾಡಿಗೆ ಹಾಕಿ ಹೋಗ್ತೀನಿ. ರಾತ್ರಿಗೆ ಏನೇನು ಬೇಕೋ ಎಲ್ಲ ಈ ಬ್ಯಾಕ್ ಪ್ಯಾಕಲ್ಲಿ ಇದೆ. ಟೆಂಟ್ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಲೈಟಾಗೆ ಇದೆ. ಸೊ ಈ ಬ್ಯಾಕ್ ಪ್ಯಾಕ್ ಹಾಕ್ಕೊಂಡು ಹೈಕ್ ಮಾಡ್ತೀನಿ. 1.5 hours. ಇದು ಈ ಥರ ಹಿಂಗೆ ಹೆಲ್ಮೆಟ್ ಹಾಕಿಟ್ಟಿದ್ದೀನಿ, ನೋಡೋಣ ಇದೇ ಕಂಡೀಷನಲ್ಲಿ ಬೆಳಗ್ಗೆ ಸಿಗುತ್ತಾ ಅಂತ. ಗಾಡಿ ಇಲ್ಲಿಂದ ಕಾಣ್ತಿದೆ ನೋಡಿ, ಲೇಕು ಇದೆ, ಗುಡ್ಡ ಮೇಲಿಂದ ಅದು ಇನ್ನೂ ಚೆನ್ನಾಗಿ ಕಾಣ್ಬೋದು. ಅಲ್ಲಿ ದೂರದಲ್ಲಿ ಅಲ್ಲ ಆ ಕಡೆ ಇದೆ ಗಾಡಿ, ಇಲ್ಲಿಂದ ಲೇಕ್ ಒಳ್ಳೆ ವ್ಯೂ. ರೀಡರ್ ಸ್ಟೈನ್ ಅಂತ ನಾವು ಹೋಗೋಕ್ಕಾಗಿರೋದು. 1.5 hour ದಾರಿ. ಈಗಾಗಲೇ ಟೈಮು 7:30 ಆಗಿದೆ. ಈ 1.5 hour ಇಲ್ಲಿಂದ ಅಂದ್ರೂ 8:30 ಅಷ್ಟರೊಳಗೆ ಅಲ್ಲಿ ರೀಚ್ ಆದರೆ ಪರ್ಫೆಕ್ಟಾಗಿ ಟೈಮ್ ಇನ್ ಟೈಮ್ ಫಾರ್ ಸನ್ಸೆಟ್ ಹೋಗಿರ್ತೀವಿ. ಫುಲ್ ಬೇಕ್ಬಿಟ್ಟಿದ್ದೀನಿ, ಈ ಬ್ಯಾಗ್ ಬೇರೆ ಕ್ಯಾರಿ ಮಾಡ್ತಾಯಿದ್ದೀನಿ. ತುಂಬ ದಿವಸ ಆಗಿದೆ ಹೈಕ್ ಮಾಡಿ, ಆಮೆ ಪೇಸಲ್ಲಿ ಹೋಗ್ತಾಯಿದ್ದೀನಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹೋಗೋಣ ಮುಂದೆ. ಹಿಂಗೆ ಇಲ್ಲೇ ಮೋಟೋಕ್ರಾಸ್ ಬೈಕ್ ಇದ್ದಿದ್ರೆ ಅದ್ರ ಜೊತೆಗೇನೆ ಹೈಕ್ ಮಾಡ್ಕೊಂಡು ಹೋಗ್ಬಿಡ್ಬೋದಿತ್ತ, ಬಟ್ ಇಲ್ಲೇನು ಒಂದು ಪ್ರಾಬ್ಲಮ್ ಅಂದರೆ ಬಿಡಲ್ಲ, ಅವೆಲ್ಲ ಹೈಕಿಂಗ್ನೇ ಎನ್ಕರೇಜ್ ಮಾಡ್ತಾರೆ. ಹಿಂಗೆ ವ್ಯೂ ಎಂಜಾಯ್ ಮಾಡ್ತಾ ಕೂತಿದ್ದೀನಿ. ಬಟ್ ಇಲ್ಲಿ ನೋಡಿ, ಇಲ್ಲಿ ವಿಂಟರ್ ಜಾಕೆಟ್ ಹಾಕ್ಕೊಂಡು ಬಂದಿದ್ದೀನಿ. ರಾತ್ರಿಗೆ ಸ್ವಲ್ಪ ಚಳಿ ಆದರೆ ಇದೂ ಇದ್ದರೆ ಒಳ್ಳೆಯದು ಅಂತ. ಈ ವಿಂಟರ್ ಜಾಕೆಟ್ ಹಾಕ್ಕೊಂಡು ಬ್ಯಾಗ್ ಹಾಕ್ಕೊಂಡು ಹತ್ತುತ್ತಾ ಇರೋದು ಚೆನ್ನಾಗಿ ಬೆವ್ರು ಇಳಿಸ್ತಾ ಇದೆ. ತುಂಬ ಬೆವ್ರು ಇಳಿತಾ ಇತ್ತು, ಅದಕ್ಕೆ ಬ್ಯಾಗಲ್ಲೇ ಹಿಂಗೆ ತುರ್ಕೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಜಾಕೆಟ್ನ. ಎಸ್, ಫೈನಲಿ ಫಿಟ್ ಮಾಡಿಸಿದ್ದೀನಿ. ಈಗ ನಾನು ಒಂಚೂರು ಆರಾಮ ಬನ್ನಿ ಹೋಣ. ನೋಡಿ ಅಂತ ಐಡಿಯಲ್ ಡೆಸ್ಟಿನೇಷನ್ನು, ಗಾಡಿ ಎತ್ಕೊಂಡು ಹಂಗೆ ಹೋಗ್ತಾ ಇರೋದಕ್ಕೆ. ಇಲ್ಲಿ ಬರೀ ಫಾರ್ಮ್ ವೆಹಿಕಲ್ಸ್ ಮಾತ್ರ ಬರೋಕ್ಕೆ ಬಿಟ್ಕೊಂಡಿರ್ತಾರೆ, ಅದಕ್ಕೆ ಎಷ್ಟು ದೊಡ್ಡ ದಾರಿ ಮಾಡ್ಕೊಂಡಿರ್ತಾರೆ. ನಮ್ಮದು ಮೋಟರ್ ಸೈಕಲ್ಸ್ ಮತ್ತು ಕಾರ್ಗೆಲ್ಲ ಅಲೌಡ್ ಇಲ್ಲ ಅಂತ ಹಾಕ್ಕೊಂಡಿರ್ತಾರೆ. ರೀಡರ್ಸ್ ಟೈನ್ ಇನ್ನೂ 50 minutes ಅಂತ ಹೇಳ್ತಾ ಇದೆ ಆ ಬೋರ್ಡಲ್ಲಿ. ಪೀಕ್ ಎಲ್ಲಿದೆ ಅನ್ನೋದು ಇಲ್ಲಿ ಹಿಂದೆ ಕಾಣ್ತಿರೋದು ಅದೇನಾ ಅಂತ ನನ್ನ ಪ್ರಕಾರ ನೋಡೋಣ ಬನ್ನಿ. ಡರ್ಸ್ಟೈನ್ 30 minutes. ಬಿಯರ್ ಕುಡಿಯೋಕ್ಕೆ ಅಂತ ಎಂತೆಂಥ ಜಾಗಕ್ಕೆ ಬರ್ತಾರೆ ನೋಡಿ ಇಲ್ಲಿ. ಇಲ್ಲಿಂದ 30 minutes ಮೇಲ್ಗಡೆಗೆ. ಈ ಥರ ಮೆಟ್ಲು, ಒಂಚೂರು ಎಲಿವೇಷನ್ನು ಆ ಥರ ಇದೆ. ಎರಡು ದಾರಿ ಇದೆ ಇವಾಗ. ಇಲ್ಲಿ ಬ್ಲೂ ಅಲ್ಲಿ ಮಾರ್ಕ್ ಆಗಿರೋದು ಈಸಿ ಅಂತ, ಈ ಕಡೆ ರೆಡ್ಡಲ್ಲಿ ಮಾರ್ಕ್ ಆಗಿರೋದು ಕಷ್ಟ ಅಂತ. ನಮ್ಮ ಕಂಡೀಷನ್ ನೋಡಿದ್ರೆ ಈಸಿ ತೊಗೊಳ್ಳೋದೆ ಮರ್ಯಾದೆ. ಸೊ ಈ ಕಡೆನೆ ಹೋಗ್ತೀನಿ. ರೀಡರ್ಸ್ ಟೈನ್ ಲಾಸ್ಟ್ 10 minutes ಅಂತೆ. ಇನ್ನೇನು ಇಲ್ಲೇ ಇದೆ, ಅಲ್ಲೂ ಸನ್ಗೆ ಕಾಣ್ತಿರ್ಬೇಕು. 8 o'clock ಇವಾಗ. ಇಲ್ಲಿ ಆ ಡಿಫಿಕಲ್ಟ್ ರೋಡ್ ಅಂತ ಇತ್ತಲ್ಲ, ಇಲ್ಲಿಂದ ಬರ್ತಿತ್ತು ಅದು ಡೈರೆಕ್ಟ್, ಹಂಗೆ ಸ್ಟ್ರೈಟಾಗಿ ಬರ್ತಿತ್ತು ಅನ್ಸುತ್ತೆ. ಅದಕ್ಕೆ ಸ್ಟೀಪ್ ಆಗಿತ್ತು ಅದು.
ಅದ್ರ ಬದಲು ನಾವು ಆ ಕಡೆಯಿಂದ ಸುತ್ತಾಡ್ಕೊಂಡು ಹಿಂಗೆ ಹಿಂಗೆ ಬಂದಿದ್ದೀವಿ. ಚಾಪಲ್ ಇರೋದ್ರಿಂದ ಸ್ವಲ್ಪ ರಾತ್ರಿ ಪ್ರೊಟೆಕ್ಷನ್ ಆಗ್ಬೋದೇನೋ, ನೋಡೋಣ ಬನ್ನಿ. ಅಲ್ಲಿ ಯಾರು ಇಲ್ಲದೆ ಇದ್ರೆ ಒಳ್ಳೆಯದು. ಸದ್ಯಕ್ಕಂತೂ ಜನ ಇದ್ದಾರೆ. ಗಾಳಿ ಅಂತೂ ಸಿಕ್ಕಾಪಟ್ಟೆ ಇದೆ. ನೋಡೋಣ, ಇನ್ನಿಬ್ಬರು ಮಾತ್ರ ಇದ್ದಾರೆ. ಅವ್ರು ಹೋದ್ರೆ ಇದ್ರ ಡೋರ್ ಬೇರೆ ಓಪನ್ ಇದೆ, ಇದ್ರೊಳಗೂ ಹೋಗ್ಬೋದು. ನೋಡಿ ಸ್ನೇಹಿತರೆ, ಸನ್ಸೆಟ್ ವ್ಯೂ ಹೆಂಗಿತ್ತು. ಈಗ ಇದು ಚಾಪಲ್ ಥರ ನನ್ನ ಹಿಂದೆ ಏನಿದೆಯಲ್ಲ ಅದರಲ್ಲೇ ಮಲ್ಕೋಬೋದು ತುಂಬ ಚಳಿ ಆದರೆ. ಬನ್ನಿ, ನಿಮಗೆ ಚಾಪಲ್ ಒಳಗೆ ಹೆಂಗಿದೆ ಅಂತ ತೋರಿಸ್ತೀನಿ. ಬೆಂಚಸ್ ಥರ ಇದೆ ಇಲ್ಲಿ. ಜೀಸಸ್ದು ಇದಿದೆ, ಕಾಣಿಸ್ತಿದೆಯೋ ಅಲ್ಲೂ ಗೊತ್ತಿಲ್ಲ. ಹಂಗಿದೆ ನೋಡಿ, ಜೀಸಸ್ದು ಸ್ಟ್ಯಾಚು ಇದೆ. ನೋಡೋಣ ಹೆಂಗಿರುತ್ತೆ ಅಂತ, ಇವತ್ತು ರಾತ್ರಿ ಗೊತ್ತಾಗುತ್ತೆ. ಹೋಪ್ಫುಲಿ ಯಾರೂ ಬರಲ್ಲ ಅಂತ ಅಂದ್ಕೊಂಡಿದ್ದೀನಿ. ಅದ್ಭುತವಾದ ಸ್ಟಾರ್ಸ್ನೆಲ್ಲ ನೋಡ್ಕೊಂಡು ಬಂದು ಈಗ ಈ ಥರ ಇದೆ ನನ್ನ ಸೆಟಪ್ಪು. ಮಲ್ಕೊಂಡು ನಾಳೆ ಬೆಳಗ್ಗೆ ಹೆಂಗಿದೆ ಅಂತ ತೋರಿಸ್ತೀನಿ. ಟೈಮ್ ಈಗ 4:30. ನಾನು ಹಿಂದ್ಗಡೆ ಕಾಣ್ತಿದ್ದೆ, ಒಂಚೂರು ಸನ್ರೈಸ್ ಆಗ್ತಾ ಇದೆ. ಬೆಳಕಂತೂ 4 ಗಂಟೆಗೇನೆ ಆಗ್ತಿತ್ತು, ಅಂದರೆ ಡಾರ್ಕ್ನೆಸ್ ಏನಿದೆ ಅದು ಹೊರಟೋಗಿತ್ತು. ಇದು ನೋಡಿ ನನ್ನ ಸೆಟಪ್. ಏರ್ ಮ್ಯಾಟ್ರೆಸ್ ಏನೋ ತೆಗ್ದಿರಲಿಲ್ಲ, ಬರೀ ಸ್ಲೀಪಿಂಗ್ ಬ್ಯಾಗ್ ಹಾಕ್ಕೊಂಡು ಅದು ಏರ್ ಮ್ಯಾಟ್ರೆಸ್ನ ಪಿಲ್ಲೋ ಥರ ಯೂಸ್ ಮಾಡ್ಕೊಂಡಿದ್ದೆ. ಸೈಡಲ್ಲೇ ಬ್ಯಾಗು ಇದು ಎಲ್ಲ ಇಟ್ಕೊಂಡು ತಲೆ ಈ ಕಡೆ ಹಾಕ್ಕೊಂಡಿದ್ದೆ ದೇವರಿರೋ ಕಡೆ, ಸೊ ಕಾಲು ಅಪೋಸಿಟ್ ಸೈಡ್ ಹಾಕ್ಕೊಂಡಿದ್ದೆ. ನೋಡಿ ಆ ಕಡೆ ಆಗ್ತಾ ಇದೆ ಸನ್ರೈಸ್. ನೋಡಿದ್ರೆ ಸ್ನೇಹಿತರೆ, ಈಗ ತಾನೇ ಅಮೇಝಿಂಗ್ ಸನ್ರೈಸ್ ಆಯಿತು. ಗುಡ್ಡದ ಹಿಂದ್ಗಡೆನೆ ಬರುತ್ತೆ ಅಂತ ಅನ್ಕೊಂಡಿದ್ದೆ, ಕರೆಕ್ಟಾಗಿ ಮಧ್ಯಾಹ್ನ ಬಂದಿದೆ. ಎಕ್ಸಾಕ್ಟ್ ಈಸ್ಟ್ ಅಲ್ಲ ಅದು, ಅಲ್ಲಿ ಸಮ್ಮರು ವಿಂಟರ್ ಟೈಮ್ಸಲ್ಲಿ ಈಸ್ಟ್ಗಿನ ಒಂಚೂರು ಆ ಕಡೆ ಈ ಕಡೆ ಹೋಗುತ್ತೆ ಇಲ್ಲಿ, ನಾರ್ದನ್ ಹೆಮಿಸ್ಫಿಯರ್ ಇರೋದ್ರಿಂದ. ನಿನ್ನೆ ಸನ್ಸೆಟ್ಟು, ರಾತ್ರಿ ಸ್ಟಾರ್ಸು, ಇವತ್ತು ಸನ್ರೈಸು. ಮೌಂಟೇನ್ ಟಾಪ್ಸ್ ಮೇಲೆ ಬಂದರೆ ಇದು ಇದೊಂದು ಅಡ್ವಾಂಟೇಜ್ ನೋಡಿ. ಚಾಪಲ್ ಥರ ಯಾರು ಕಟ್ಟಿದಾನೋ ಪುಣ್ಯಾತ್ಮ, ದೇವ್ರು ಚೆನ್ನಾಗಿಟ್ಟಿರಲಿ ಅನ್ನ. ಈಗ ಕಂಟಿನ್ಯೂ ಮಾಡ್ತೀನಿ. 1 hour ಇರುತ್ತೆ ಇಳಿಯೋದಕ್ಕೆ, 5:30 ಟೈಮು. ಒಂದು 1 hour ಅಂದರೂ 6:30 ಕೆಳಗೆ ಬೈಕ್ ಹತ್ರ ಇರ್ತೀನಿ, 7:30-8:00 ಅಂಗ್ ಮನೇಲಿರ್ತೀನಿ. ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ಹಿಂಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ, ಇನ್ನೂ ಮುಂದೆ ಒಳ್ಳೆ ಕಾಂಟೆಂಟ್ ಬರುತ್ತೆ. ಈ ಥರನೇ ಅಡ್ವೆಂಚರ್ಸ್ ಇಷ್ಟ ನಿಮಗೆ ಅಂದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ. ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋಲಿ ಸಿಗೋಣ.